ಬ್ರಿಟಿಷರ ಬಳುವಳಿಯಾದ ಮೆಕಾಲೆ ಶಿಕ್ಷಣ ನಗರ ಮತ್ತು ಹಳ್ಳಿ ಹಾಗೂ ವ್ಯಕ್ತಿ ಸಮುದಾಯವನ್ನು ಪ್ರತ್ಯೇಕಿಸಿದ್ದೇ ಆಧುನಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಎಂದು ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಹೇಳಿದ್ದಾರೆ. ಭಾರತೀಯ ಪ್ರಾದೇಶಿಕ ಕಾವ್ಯದ ಎತ್ತರ ಆಳದ ಬದಲು ಉದ್ದ ಅಗಲಕ್ಕೆ ಸೀಮಿತವಾದ ಇಂಗ್ಲಿಷ್ ಗದ್ಯದಿಂದಾಗಿ ಸಾಹಿತ್ಯದಿಂದಲೂ ನಾವು ದೂರವಾಗುತ್ತಿದ್ದೇವೆ. ಅಹಂಕಾರ ತ್ಯಾಗ ಮಾಡಿ ರಸಾನುಭವವೇ ಕಾವ್ಯದ ಮುಖ್ಯ ಗುರಿ. ಕನ್ನಡಿಗೆ ಸೀಮಿತವಾಗದೆ ಸಮುದಾಯವನ್ನ ನೋಡಲು ಕಲಿಯಬೇಕು. ಭಕ್ತಿ ಪಂಥ ಚಳುವಳಿಯಿಂದ ಜನ ದೇವರ ಜೊತೆ ತಮ್ಮದೇ ಭಾಷೆಯಲ್ಲಿ ನೇರ ಸಂಪರ್ಕ ಸಾಧಿಸಲು ಸಾಧ್ಯವಾಗದಿದ್ದರೆ ಬ್ರಿಟಿಷರು ಬಂದ ಮೇಲೆ ಅದರಲ್ಲೂ ಸಾರ್ವಜನಿಕರಿಗೂ ಶಿಕ್ಷಣ ಕಡ್ಡಾಯ ಮಾಡಿದ ಮೇಲೆ ಅಪಾಯಕಾರಿ ಅಂಶಗಳು ಮೇಲೆ ಬಂದಿವೆ. ವಿದ್ಯೆಗಾಗಿ ಸಾಕಿದ ಸಂಸ್ಕೃತ ಭಾಷೆಯ ಜ್ಞಾನ ಸುಳ್ಳೆಂದು ಬ್ರಿಟಿಷರು ನಿರೂಪಿಸಿದ್ದು ಆಘಾತ ತಂದಿದೆ ಎಂದರು. One is the fact that we are doing this, well, that's, that to me is nothing. The realization of a dream perhaps is the best kind of satisfaction a person can have, and I'm delighted. But today, for the first time, you are seeing something unique in Manipal. We had the Ganahoma of the pavilion. We had the official inauguration of the pavilion. And you had the functional utilization of the pavilion happening within 90 minutes. It never happened before. So we have had Ganahoma, then we have had utilization and the inauguration happening 1 year later. Or we have had inauguration and no utilization. All these things have happened. But for the first time, I do not know, it's again, not by design, but by destiny, as Anita said. We had the Ganahoma. We had the official inauguration, and we had now the book fair, which is already put up there in the pavilion. A wonderful beginning to a 3-day extravaganza in art, literature, and everything else that is good. Maybe we have to choose the right time of the year when you want to do this event. To me, this is the most auspicious time. ಲೇಖಕಿ ವೈದೇಹಿ ಮಾತನಾಡಿ, ಶ್ರೀಮಂತ ಬದುಕೇ ಬೇರೆ, ಬದುಕನ್ನ ಶ್ರೀಮಂತಗೊಳಿಸುವುದೇ ಬೇರೆ. ದುಡ್ಡಷ್ಟೇ ಬದುಕಲ್ಲ, ದುಡ್ಡಿನ ಮನೆಗೆ ಹೋದರೂ ಹೃದಯ ನೆಲೆಗೆ ಸಾಹಿತ್ಯ ಕಲೆ ಇದ್ದರೆ ಮನುಷ್ಯರಾಗಿ ಬದುಕಲು ಸಾಧ್ಯ. ಶ್ರೀಮಂತಿಕೆಯ ಸೊಕ್ಕು ಭೌತಿಕ ಸೊಕ್ಕು ಸಲ್ಲದು. ಹೃದಯ ಮಿಡಿತ ಮೃದುತ್ವ ಕಳೆದುಕೊಳ್ಳದೆ ಶಿಕ್ಷಣದ ಮೂಲಕ ಸಂವೇದನೆ ಶಕ್ತಿ ಬೆಳೆಯಬೇಕು. ಇಂದು ವಾಕ್ ಸ್ವಾತಂತ್ರ್ಯ ಮಾತ್ರವಲ್ಲ, ಮೌನದ ಸ್ವಾತಂತ್ರ್ಯವೂ ಇಲ್ಲವಾಗಿದೆ. ಮನುಷ್ಯತನ ಮರೆತು ರಾಕ್ಷಸನಾಗುವ ಈ ಕಾಲದಲ್ಲಿ ನೀವು ಮನುಷ್ಯರೆಂದು ಹೇಳುವವರು, ಸಾಹಿತ್ಯದ ಅಗತ್ಯವಿದೆ. ಈ ಮೂಲಕ ನಮ್ಮೊಳಗನ್ನ ತಿಳಿಯಬೇಕು ಎಂದರು. ವಿಚಾರವಾದದ ಹೆಸರಿನಲ್ಲಿ ದ್ವೇಷ ಕ್ಲೇಶದಿಂದ ತಮಗೆ ಆಗದಿರುವವರನ್ನ ಕೊಲ್ಲುವುದರಿಂದ ಸುಳ್ಳು ಅಡಗಿಸಲಾಗದು, ಅನ್ಯರನ್ನ ಗೆಲ್ಲಲಾಗದು. ಸೃಜನಶೀಲತೆ ಯಾರಿಗೂ ಹೆದರದೆ ಹರಿವ ದಾರೆ. ಸಾಹಿತ್ಯ ಕಲಾಲೋಕ ಮಾನವ ಲೋಕದ ಪ್ರಕ್ರಿಯೆ. ಸಮಾಜ ಶ್ರುತಿ ತಪ್ಪಿದರೆ ಅನಾಹುತಗಳು ಸಂಭವಿಸುತ್ತದೆ. ಹೊಸದಾಗಿ ಕಟ್ಟುವ ಕಲ್ಪನೆ ವಿಚಾರಧಾರಿಗಳ ಹತ್ಯೆ ಸಲ್ಲದು ಎಂದು ಲೇಖಕಿ ವೈದೇಹಿ ಹೇಳಿದರು. ಸಾಹಿತ್ಯ ಲೋಕದಲ್ಲಿ, ಕಲಾಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ ಆಗುವಂಥ ಪ್ರಕ್ರಿಯೆ, ಸಮಾಜದ ಶ್ರುತಿ ತಪ್ಪುತ್ತಾ ಹೋದ ಹಾಗೆ ಇಂಥ ಕಾರ್ಯಗಳು ಆಗ್ತಾ ಇರ್ತವೆ. ಆಗಲೇ ಎಲ್ಲ ಸೃಜನಶೀಲ ಮನಸ್ಸುಗಳು ಆಳವಾಗಿ ತಮ್ಮೊಳಗೆ ಇಳಿತವೆ, ತಮ್ಮೊಳಗೆ ಯೋಚಿಸ್ತವೆ, ಯಾಕೆ ಹೇಗಾಗ್ತಾ ಇದೆ ಅಂತ. ಆದರೆ ನಮ್ಮ ನಮ್ಮ ಅನೇಕ ರೀತಿಯ ಕಲ್ಪನೆಗಳು, ವಿಚಾರಗಳು ಹೊಸ ಹೊಸ ರೀತಿಯಲ್ಲಿ ಹುಟ್ಕೊಳ್ತಾ ಹೋಗ್ತವೆ ಮತ್ತು ಧಾರೆಯಾಗಿ ಹರಿತಾ ಹೋಗ್ತವೆ. ಮಣಿಪಾಲ್ ಯೂನಿವರ್ಸಿಟಿ ಈ ಫೆಸ್ಟಿವಲ್ನ ಇವತ್ತು ಏರ್ಪಡಿಸ್ತಿರೋದು ನನಗಂತೂ ತುಂಬ ಹೆಮ್ಮೆ ವಿಷಯ. ಟಿಎಂಎಫ್ಐ ಪೀಠದಿಂದ ಸ್ಫೂರ್ತಿ ಸಿಕ್ತು ಅಂತ ಹೇಳಿದ್ಲು ನೀತಾ. ಅದು ಒಂದರಿಂದ ಒಂದು ಸ್ಫೂರ್ತಿ ಪಡ್ಕೊಳ್ಳುತ್ತಾ ಹೋಗೋದು ಈ ಸಮಾಜದ ಒಂದು ಪ್ರಕ್ರಿಯೆ. ಏನೇ ಆಗಲಿ, ಮಣಿಪಾಲ ವಿಶ್ವವಿದ್ಯಾನಿಲಯ ಅರ್ಪಿಸಿದ
ಪ್ರಪ್ರಥಮ ಸಾಹಿತ್ಯೋತ್ಸವ ಸಮ್ಮೇಳನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ದೊರಕಿದ್ದು 2018 ಮಣಿಪಾಲ ವಿಶ್ವವಿದ್ಯಾನಿಲಯ ರಜತ ಮಹೋತ್ಸವ ಆಚರಿಸಲಿದ್ದು ಮಣಿಪಾಲ ಸಾಹಿತ್ಯೋತ್ಸವ ಪ್ರತಿ ವರ್ಷವೂ ನಡೆಯಲಿದೆ ಎನ್ನುವುದು ಸಂತಸದ ವಿಷಯ. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ.